ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್. ವಾರ್ತೆಗಳ ವಿವರ. ತುಮಕೂರಿನ ಪಾಲಿಕೆ ಆವರಣದಲ್ಲಿ 8 ಬೃಹತ್ ಮರಗಳನ್ನು ಕಡಿದು ನೆಲಕ್ಕುರುಳಿಸಲಾಗಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿದ್ದ ಬೃಹತ್ ಮರಗಳನ್ನು ರಾತ್ರೋರಾತ್ರಿ ಮಾರಣಹೋಮ ಮಾಡಲಾಗಿದೆ. ಇದು ಪರಿಸರ ಪ್ರೇಮಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಲಿಕೆ ಆವರಣದಲ್ಲಿ ನೂರಾರು ವರ್ಷಗಳಿಂದ ಬೃಹತ್ ಮರಗಳು ನೆರಳು ನೀಡುತ್ತಾ ಪಕ್ಷಿಗಳಿಗೆ ಆಶ್ರಯ ಕಲ್ಪಿಸುವ ಜೊತೆಗೆ ಶುದ್ದ ಗಾಳಿ ಒದಗಿಸುತ್ತಿದ್ದವು. ಆದರೆ ಪಾಲಿಕೆ ಆಡಳಿತ ಕಚೇರಿ ನಿರ್ಮಿಸುವ ಉದ್ದೇಶದಿಂದ 13 ಮರಗಳನ್ನು ಕಡಿಯಲು ಪಾಲಿಕೆ ತೀರ್ಮಾನಿಸಿತ್ತು. ಇದಕ್ಕೆ ಪರಿಸರ ಪ್ರೇಮಿಗಳು, ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅಪ್ಪಿಕೊ ಚಳವಳಿ ನಡೆಸಿದ್ದವು. ಜೊತೆಗೆ ಯಾವುದೇ ಕಾರಣಕ್ಕೂ ಮರಗಳ ಮಾರಣಹೋಮ ನಡೆಯಬಾರದು, ಒಂದು ವೇಳೆ ಮರ ಕಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದವು. ಪರಿಸರ ಪ್ರೇಮಿಗಳು ಸಂಘಟನೆಯವರ ಜೊತೆ ಪಾಲಿಕೆ ಅಧಿಕಾರಿಗಳು ಸಭೆ ನಡೆಸಿ ಕಡಿಯುವ ಮರಗಳಿಗೆ ಪರ್ಯಾಯವಾಗಿ ಗಿಡಗಳನ್ನು ಬೆಳೆಸುವುದಾಗಿ ತಿಳಿಸಿದ್ದರು. ಅಷ್ಟೇ ಅಲ್ಲದೆ ಪಾಲಿಕೆ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಹೋರಾಟಗಾರರನ್ನು ಸಮಾಧಾನ ಮಾಡುವ ಕೆಲಸ ಆಗಿತ್ತು. ಇದಕ್ಕೂ ಒಪ್ಪದ ಹೋರಾಟಗಾರರು ಮರಗಳನ್ನು ಕಡಿಯಲೇಬಾರದು ಎಂದು ಎಚ್ಚರಿಕೆ ನೀಡಿದ್ದರು. ಇದರ ಮಧ್ಯೆ ಪರಿಸರ ಪ್ರೇಮಿಗಳು ಮರ ಕಡಿಯುವುದನ್ನು ತಡೆಯುವಂತೆ ಕೋರ್ಟ್ ಮೊರೆ ಹೋಗಿದ್ದರು. ಕೋರ್ಟ್ ಹೋರಾಟಗಾರರ ಕಾಳಜಿಯನ್ನು ಎತ್ತಿಹಿಡಿದು ಮರಗಳನ್ನು ಕಡಿಯದೆ ಯಥಾಸ್ಥಿತಿ ಕಾಪಾಡಬೇಕೆಂದು ಸೂಚನೆ ನೀಡಿತ್ತು. ಈ ಸೂಚನೆಯನ್ನು ಲೆಕ್ಕಿಸದೆ ಕಳೆದ ರಾತ್ರಿ ಗುರುತಿಸಿದ್ದ 13 ಮರಗಳ ಪೈಕಿ 8 ಮರಗಳನ್ನು ಕಡಿದು ನೆಲಕ್ಕುರುಳಿಸಲಾಗಿದೆ. ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಬೆಳಗ್ಗೆ ಮರ ಕಡಿದರೆ ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ಪಾಲಿಕೆ ರಾತ್ರೋರಾತ್ರಿ ಮರ ಕಡಿದಿದೆ. ಇದು ಹೇಡಿ ಕೃತ್ಯ, ಪಾಲಿಕೆ ಅಧಿಕಾರಿಗಳ ಕ್ರಮ ಖಂಡನೀಯ ಎಂದು ಪರಿಸರ ಪ್ರೇಮಿ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು. ಮರಗಳನ್ನು ಕಡಿದಿರುವುದಕ್ಕೆ ಪರಿಸರ ಪ್ರೇಮಿಗಳು ತಿಲಕ್ ಪಾರ್ಕ್ ಠಾಣೆಗೆ ದೂರು ನೀಡಿ ಮರ ಕಡಿದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ದೂರು ನೀಡಿದ್ದಾರೆ. ಸಾಲು ಸಾಲು ರಜೆ ಇದ್ದ ಕಾರಣ ಪಾಲಿಕೆ ಕಚೇರಿಗೆ ಯಾರೂ ಬರುವುದಿಲ್ಲ ಎಂಬುದನ್ನು ಅರಿತ ಅಧಿಕಾರಿಗಳು ಮರಗಳ ಮಾರಣಹೋಮ ನಡೆಸಿದ್ದಾರೆ. ಕಟ್ಟಡ ಕಟ್ಟುವುದಕ್ಕಾಗಿ ಮರ ಕಡಿಯಲಾಗಿದೆ, ಇದರಲ್ಲಿ ಬೇರೆ ಉದ್ದೇಶ ಇಲ್ಲ ಎಂದು ಪಾಲಿಕೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ಪರಿಸರ ಪ್ರೇಮಿಗಳು ಒಂದು ಕಟ್ಟಡ ನಿರ್ಮಾಣಕ್ಕಾಗಿ ನೂರಾರು ವರ್ಷಗಳ ಇತಿಹಾಸ ಇರುವ ಮರಗಳನ್ನು ಕಡಿಯುವುದು ಎಷ್ಟು ಸೂಕ್ತ ಎಂದು ಕಿಡಿಕಾರಿದ್ದಾರೆ. ಬೆಳಗಿನ ಜಾವ ಮರಗಳನ್ನು ಒಂದು ಹೆಚ್ಚು ಕಡಿಮೆ ಒಂದು 10 ಮರಗಳನ್ನು ಮರಣಹೋಮವನ್ನು ಮಾಡಿದ್ದಾರೆ. ಆದರೂ ಇವರು ಒಬ್ಬರಿಗೂ ತಿಳಿಸಲೇ ಎಬಿಪಿ ಅವರು ಓಡಾಟ ಮಾಡಿದ್ದಾರೆ, ಹಾಗೂ ಸಾರ್ವಜನಿಕರೆಲ್ಲ ಸತತವಾಗಿ ಓಡಾಟ ಮಾಡಿದ್ದಾರೆ. ಆದರೂ ಕೂಡ ಲೆಕ್ಕಿಸದೆ ಮರಗಳನ್ನು ಮರಣಹೋಮ ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆ ಅನ್ನೋದನ್ನ ಹುಡುಕಿ ಅವರು ಈ ತರಾನೇ ಮಾಡಬೇಕು ಅಂತ ನನ್ನ ಮನಸ್ಸಿನ ಅಭಿಪ್ರಾಯ ಇದೆ. ಎಲ್ಲ ಒಂದು 10 ಮರಗಳಿವೆ, ಇನ್ನು 15 ಇದಾವೆ, ಅದನ್ನು ಯಾವ ಕಟಾವು ಮಾಡ್ತಾರೋ ಗೊತ್ತಿಲ್ಲ. ತುಮಕೂರಲ್ಲಿ ಎಲ್ಲರ ಹಸಿರು ಇದೆ ಅಂದ್ರೆ ನಗರಸಭೆಯಲ್ಲಿ ಇತ್ತು, ಅದನ್ನು ಬಿಟ್ಟರೆ ಪ್ರವಾಸ ಮಂದಿರದಲ್ಲಿತ್ತು, ಅದನ್ನು ಎಲ್ಲ ಮರಣಹೋಮ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಸೂಕ್ತವಾದ ಕ್ರಮವನ್ನು ತಗೋಬೇಕೆಂದು ನಗರ ಪಾಲಿಕೆಯವರು ಹಾಗೂ ಎಂಎಲ್ಎ ಅವರು ಇದನ್ನು ಜವಾಬ್ ಹೇಳಬೇಕಾಗುತ್ತೆ. ಒಟ್ಟಾರೆ ಪಾಲಿಕೆ ಕೋರ್ಟ್ ಸೂಚನೆ ಪರಿಸರ ಪ್ರೇಮಿಗಳ ವಿರೋಧದ ನಡುವೆಯೂ 8 ಮರಗಳ ಜೀವ ತೆಗೆದಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಎಂದು ಕಾದು ನೋಡಬೇಕು. ತುಮಕೂರಿನಲ್ಲಿ ವೀರಶೈವ ಸಮಾಜ ಸೇವಾ ಸಮಿತಿ ಶಮಿ ಪೂಜೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ದಸರಾ ಹಬ್ಬದ ಅಂಗವಾಗಿ ಶಮಿ ಪೂಜೆ ಹಾಗೂ ಸ್ವಾಮೀಜಿಗಳಿಗೆ ಗುರುವಂದನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಗರದ ರೇಣುಕಾ ವಿದ್ಯಾಪೀಠ ಆವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ವೇಳೆ ಊರುಘಾದ್ರಿ ಗಾಬಿಮಠದ ಚನ್ನಬಸವ ರಾಜೇಂದ್ರ ಸ್ವಾಮಿಗಳ 86ನೇ ಜನ್ಮ ವರ್ಧಂತಿ ಹಾಗೂ ಯಡಿಯೂರಿನ ರಂಭಾಪುರಿ ಶಾಖಾಕಾಶ ವೃತ್ತದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳ 70ನೇ ಜನ್ಮ ವರ್ಧಂತಿ ಆಚರಿಸಲಾಯಿತು. ನಗರ ವೀರಶೈವ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷ ಟಿವಿ ಶೇಖರ್ ನೇತೃತ್ವದಲ್ಲಿ ಸ್ವಾಮೀಜಿಗಳ ಪಾದಪೂಜೆ ನೆರವೇರಿಸಿ ಗುರುವಂದನೆ ಸಲ್ಲಿಸಲಾಯಿತು. ಇದಕ್ಕೂ ಮೊದಲು ನಗರದಲ್ಲಿ ವಿವಿಧ ದೇವಸ್ಥಾನಗಳ ಉತ್ಸವ ಮೂರ್ತಿಗಳ ಮೆರವಣಿಗೆ ಏರ್ಪಡಿಸಲಾಗಿತ್ತು.
ಸಿದ್ದಲಿಂಗೇಶ್ವರ ಸ್ವಾಮಿ, ಕೋಡಿ ಬಸವೇಶ್ವರ ಸ್ವಾಮಿ, ವೀರಭದ್ರಸ್ವಾಮಿ, ಸಂಗಮೇಶ್ವರ ಸ್ವಾಮಿ, ರೇಣುಕಾಚಾರ್ಯರು, ಬೆಣ್ಣೆ ಬಸವೇಶ್ವರ ಸ್ವಾಮಿ ದೇವರ ಉತ್ಸವಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ರೇಣುಕಾ ವಿದ್ಯಾಪೀಠ ತಲುಪಿತು. ಸಮಾಜದ ಮುಖಂಡರಾದ ಕೆಎಸ್ ಚನ್ನಬಸಪ್ಪ, ಎಸ್ಜಿ ಚಂದ್ರಮೌಳಿ, ಟಿಎಂ ಯೋಗೀಶ್, ಟಿಸಿ ಓಹಿಲೇಶ್ವರ್, ಟಿಎಸ್ ಮಹದೇವಪ್ಪ ಮೊದಲಾದವರು ಪಾಲ್ಗೊಂಡಿದ್ದರು. ಇದರ ಅಂಗವಾಗಿ ಶಮಿ ಪೂಜೆ ನೆರವೇರಿಸಲಾಯಿತು. ವಿಜಯದ ಸಂಕೇತವಾದ ಶಮಿ ಪತ್ರೆ ರಾಜ ಮಹಾರಾಜರು ಯುದ್ದದ ನಂತರ ದೇವರ ಹೆಸರಿನಲ್ಲಿ 10 ದಿನಗಳ ಕಾಲ ಪೂಜೆ ಸಲ್ಲಿಸಿದ ನಂತರ ಗುರುಗಳ ಸಮ್ಮುಖದಲ್ಲಿ ಶಮಿ ಪೂಜೆ ನೆರವೇರಿಸಿದೆ. ಶಮಿ ಪತ್ರೆಯನ್ನ ಗುರುಗಳಿಗೆ ಮೊದಲು ಅರ್ಪಿಸಿ ಅದರ ಆಶೀರ್ವಾದ ಪಡೆಯುವ ಆಚರಣೆ ಇತ್ತು. ಅದೇ ರೀತಿ ವೀರಶಿವ ಸಮಾಜ ಸೇವಾ ಸಮಿತಿ ಶಮಿ ಪೂಜೆ ನೆರವೇರಿಸಿತು. ತಿಪಟೂರು ತಾಲೂಕು ದಸರೀಘಟ್ಟದ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ತಿಪಟೂರು ತಾಲೂಕಿನ ಪ್ರಸಿದ್ದ ದಸರೀಘಟ್ಟದ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಕ್ತಿ ದೇವತೆ ಎನ್ನಲಾದ ಚೌಡೇಶ್ವರಿ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದರು. ಆದಿಚುಂಚನಗಿರಿ ಶಾಖಾ ಮಠದ ದಸರೀಘಟ್ಟ ಕ್ಷೇತ್ರದ ಚಂದ್ರಶೇಖರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಚೌಡೇಶ್ವರಿ ದೇವಿಗೆ ನವರಾತ್ರಿ ಅಂಗವಾಗಿ ಒಂದೊಂದು ದಿನವೂ ಒಂದೊಂದು ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಚಂದ್ರಶೇಖರನಾಥ ಸ್ವಾಮೀಜಿ, ಲೋಕ ಕಲ್ಯಾಣಾರ್ಥ ನವರಾತ್ರಿಯಲ್ಲಿ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದುಷ್ಟಶಕ್ತಿ ನಿಗ್ರಹ, ಶಿಷ್ಟರ ರಕ್ಷಣೆ ಮಾಡುವ ದೇವಿ, ಲೋಕಕ್ಕೆ ಕಲ್ಯಾಣ ಉಂಟು ಮಾಡಲಿ ಎಂದು ಪ್ರಾರ್ಥಿಸಿದರು. ಒಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಮನಸ್ಸು ಒಳ್ಳೆ ಉಲ್ಲಾಸವಾಗಿ ತಮ್ಮ ಬದುಕಿನ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳೋದಕ್ಕೆ ಆ ಒಂದು ಮುಳ್ಳಗದ್ದೆಯ ಉತ್ಸವ. ಹಾಗಾಗಿ ಅನೇಕ ಸಾವಿರಾರು ಜನ ಮುಳ್ಳನ್ನು ತಿಳ್ಕೊಂಡು ಆ ಒಂದು ತಾಯಿಯ ಅರಕೆಯನ್ನು ತೀರಿಸ್ತಾರೆ. ಹಾಗಾಗಿ ಯಾವ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಆ ದೇವಿ ಎಲ್ಲರನ್ನು ಸಹಕರಿಸ್ತಾರೆ, ಹಾರೈಸ್ತಾರೆ. ಹಾಗಾಗಿ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಆ ಭಕ್ತರನ್ನ ಸದಾ ಆ ತಾಯಿ ಹಾರೈಸಿ ಅವ್ರನ್ನೆಲ್ಲ ಕರುಣಿಸ್ತಿ ಆ ತಾಯಿ ನನ್ನ ಭಕ್ತರು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಹೊತ್ತಿನ ಲೋಕಕ್ಕೆ ನಮ್ಮ ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸದಾ ಆ ಸಮಯಕ್ಕೆ ಮಳೆ ಬೆಳೆ ಬಂದು ರೈತಾಪಿ ವರ್ಗದ ಸಮಸ್ತ ಎಲ್ಲ ಜನರು ಸಕ್ಕ ಸಂತೋಷದಿಂದ ಬಾಳೆ ಬದುಕ್ತಾ ಇರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಹಾಗಾಗಿ ಆ ವರುಣ ನಿಜವಾಗಿಯೂ ಈ ಒಂದು ದಸರಾದಲ್ಲಿ ತುಂಬಾ ಎಲ್ಲಾ ಕಡೆಯನ್ನು ಆ ಮಳೆಯನ್ನು ಬರ್ಸ್ತಕ್ಕಂಥದ್ದು ಆ ತಾಯಿಗೆ. 25 ವರ್ಷಗಳಿಂದಲೂ ಚೌಡೇಶ್ವರಿ ದೇವಸ್ಥಾನಗಳಲ್ಲಿ ಈ ಆಚರಣೆ ನಡೆದು ಬರುತ್ತಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಬೆಳಧಾರ ಬಳಿಯ ಅನ್ನದಾನ ಶಾಸ್ತ್ರಿಪಾಳ್ಯದ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಂಡಿ ಹೋಮ ನಡೆಯಿತು. ತುಮಕೂರು ತಾಲೂಕು ಬೆಳಧರ ಸಮೀಪದ ಅನ್ನದಾನ ಶಾಸ್ತ್ರಿಪಾಳ್ಯದಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ರಾಮೇಶ್ವರ ಸ್ವಾಮಿ ದೇವತಾ ಶರಣ್ಣವರಾತ್ರೋತ್ಸವ ಮತ್ತು ಶ್ರೀಮದ್ ಪರಾಶಕ್ತಿ ನವಚಂಡಿಕಾ ಹೋಮ ನಡೆಯಿತು. ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ವಿಶೇಷ ಪೂಜಾ ಹಾಗೂ ಹೋಮಾದಿಗಳು ನಡೆಯಿತು. ಗುಳೂರು ಹೋಬಳಿಯ ಕಾಳಿಂಗಯ್ಯನ ಪಾಳ್ಯದ ತಲಕಾಡು ಶಾಖಾ ಮಠದ ಬಾಲಕೃಷ್ಣಾನಂದ ಮಹಾಸಂಸ್ಥಾನದ ಪೀಠಾಧಿಪತಿ ಗೋವಿಂದಾನಂದ ಸರಸ್ವತಿ ಸ್ವಾಮಿಗಳು ಮತ್ತು ಬೆಂಗಳೂರಿನ ಬ್ರಹ್ಮಶ್ರೀ ತ್ಯಾಗರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಆಗಮಿಕರ ಸಮ್ಮುಖದಲ್ಲಿ ಚಂಡಿಕಾ ಹೋಮ ನೆರವೇರಿತು. ಶನಿವಾರದಂದು ನಾಗದೇವತೆಗಳಿಗೆ ರುದ್ರಾಭಿಷೇಕ, ಶತರುದ್ರೀಯ ರುದ್ರಾಭಿಷೇಕ, ರುದ್ರಹೋಮ. ಶನಿವಾರದಂದು ನಾಗದೇವತೆಗಳಿಗೆ ರುದ್ರಾಭಿಷೇಕ, ಶತರುದ್ರೀಯ ರುದ್ರಾಭಿಷೇಕ, ರುದ್ರಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ತುಮಕೂರಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿಜಯದಶಮಿ ಅಂಗವಾಗಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು.
ತುಮಕೂರಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿಜಯದಶಮಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿದವು. ಪ್ರತಿ ವರ್ಷದಂತೆ ಈ ಬಾರಿಯೂ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಅಭಿಷೇಕ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಭಕ್ತಿ ಪೂಜೆಯಂತಹ ಆಚರಣೆಗಳು ಶಾಂತಿ ನೆಮ್ಮದಿಗೆ ನೆರವಾಗುತ್ತವೆ ಎಂದು ನಗರ ಪಾಲಿಕೆ ಸದಸ್ಯೆ ಮಂಜುಳಾ ನಿರಂಜನ್ ಹೇಳಿದರು. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ಭಕ್ತಾದಿಗಳು, ಅಂದ್ರೆ ಇದು ಬೇರೆ ಕಡೆಯಲ್ಲಿ ಅಷ್ಟು ಪ್ರಚಲಿತ ಆಗಿಲ್ಲ, ಇಲ್ಲ ಅಂದ್ರೆ ಅವ್ರು ಬರ್ತಾ ಇದ್ರು, ಬರೀ ಅಶೋಕನಗರ ಜನ ಮಾತ್ರ ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ನಿಮ್ಮ ಒಂದು ಮೀಡಿಯಾ ಮುಖಾಂತರ ಇದು ತುಮಕೂರಿಗೆ ಪ್ರಚಾರ ಆಗಿ ಹೆಚ್ಚು ಜನ ಬರಲಿ ಇನ್ ಮುಂದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಾ ನಮ್ಮ ಅಶೋಕ್ ನಗರದ ಜನತೆಗೆ ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟದ ಹಳ್ಳಿಯಲ್ಲಿ ಬಾರ್ ತೆರೆಯುವುದನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿನ ಬಾರ್ಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದಿಂದ ಹಾದು ಹೋಗುವ ದೊಡ್ಡಬಳ್ಳಾಪುರ ರಸ್ತೆ ರಾಜ್ಯ ಹೆದ್ದಾರಿ 28ರ ಗೊಲ್ಲಹಳ್ಳಿ ಗ್ರಾಮದ ರೈಲ್ವೆ ಗೇಟ್ ಬಳಿಯಿದ್ದ ರಾಜ್ಕುಮಾರ್ ಬಾರನ್ನು ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟಹಳ್ಳಿಗೆ ತೆರಳುವ ರಸ್ತೆಗೆ ಸ್ಥಳಾಂತರಿಸಿ ಪೂಜೆ ನೆರವೇರಿಸಿ ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸಲು ಮಾಲೀಕರು ಮುಂದಾಗಿದ್ದರು. ಆದರೆ ಅರ್ಜುನ ಬೆಟ್ಟಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಬಾರ್ ತೆಗೆಯಕೂಡದೆಂದು ಬಾರ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮದ ಹೆಂಗಸರು ಮಕ್ಕಳು ಇದೇ ರಸ್ತೆಯಲ್ಲಿ ಗ್ರಾಮಕ್ಕೆ ತೆರಳಬೇಕು. ಅಲ್ಲದೆ ಸ್ಕೂಲ್ಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಕುಡುಕರಿಂದ ತೊಂದರೆಯಾಗುತ್ತದೆ. ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆರೆಯಲು ಬಿಡುವುದಿಲ್ಲವೆಂದು ಪ್ರತಿಭಟನೆ ನಡೆಸಿದರು. ಅಲ್ಲದೆ ಬಾರ್ ಅನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿದರು. ಅಬಕಾರಿ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ಬಾರ್ ತೆರೆಯುತ್ತಿದ್ದೇವೆ ಎಂದು ಬಾರ್ ಮಾಲೀಕರು ಹೇಳುತ್ತಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಬಾರ್ ತೆರೆಯುತ್ತಿದ್ದೇವೆ, ಈಗ ಈ ರೀತಿ ಸಮಸ್ಯೆಯಾಗುತ್ತಿದೆ ಅಂತ ಅಳಲು ತೋಡಿಕೊಂಡರು. ಒಟ್ಟಿನಲ್ಲಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆರೆಯಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ರು. ಇತ್ತ ಬಾರ್ ಮಾಲೀಕರು ಏನು ಮಾಡೋದು ಅಂತ ತಿಳಿಯದೆ ಕಂಗಾಲಾಗಿದ್ರು. ವಿಷಯ ತಿಳಿದ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬಾರ್ ತೆರೆಯಲು ಬಿಡದಂತೆ ಗ್ರಾಮಸ್ಥರು ಪೊಲೀಸರಿಗೆ ದೂರು ಸಲ್ಲಿಸಿದರು. ಮಧುಗಿರಿಯ ವೆಂಕಟರಮಣ ಸ್ವಾಮಿಗೆ ನವರಾತ್ರಿ ಪ್ರಯುಕ್ತ ಮುತ್ತಿನ ಅಲಂಕಾರ ಮಾಡಲಾಗಿತ್ತು. ಶರನ್ನವರಾತ್ರಿ ನಾಡಿನೆಲ್ಲೆಡೆ ವೈಭವದಿಂದ ಆಚರಿಸಲಾಯಿತು. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಶರಣ್ಣವರಾತ್ರಿ ಆಚರಣೆಯಾಗಲಿದೆ. ಅದೇ ರೀತಿ ಮಧುಗಿರಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲೂ 9 ದಿನ ಶರಣ್ಣವರಾತ್ರಿಯ ವಿಶೇಷ ಪೂಜೆ ಕಾರ್ಯಕ್ರಮ ಜರುಗಿದವು. ಒಂದೊಂದು ದಿನ ಒಂದೊಂದು ರೀತಿಯ ವಿಶೇಷ ಕಾರ್ಯಕ್ರಮ ಜರುಗಿದವು. ದೇವರಿಗೆ ನಿತ್ಯವೂ ಬಗೆ ಬಗೆಯ ಅಲಂಕಾರ ಮಾಡಿ ಪೂಜಿಸಲಾಯಿತು. ನವರಾತ್ರಿಯ ಕಡೆಯ ದಿನ ವೆಂಕಟರಮಣ ಸ್ವಾಮಿಗೆ ಮುತ್ತಿನ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ವಿಶೇಷ ಪೂಜೆ ನಡೆಯಿತು. ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ವೆಂಕಟರಮಣ ಸ್ವಾಮಿ ಕಣ್ತುಂಬಿಕೊಳ್ಳಲು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದರು. ಜೊತೆಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡರು. ನೆಲಮಂಗಲ ತಾಲೂಕು ಚಿಕ್ಕನಹಳ್ಳಿಯಲ್ಲಿ ವಿವಿಧ ಪಕ್ಷದ 50ಕ್ಕೂ ಹೆಚ್ಚು ಮಂದಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನೆಲಮಂಗಲ ತಾಲೂಕು ತ್ಯಾಮಗುಂಡಿ ಹೋಬಳಿಯ ಚಿಕ್ಕನಹಳ್ಳಿಯಲ್ಲಿ ವಿವಿಧ ಪಕ್ಷ ತೊರೆದು ಸುಮಾರು 55ಕ್ಕೂ ಹೆಚ್ಚು ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಯಾದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಬೆಮೆಲ್ ಕಾಂತರಾಜು ಮಾತನಾಡಿ, ಯುವಕರು ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕ್ರಿಯಾಶೀಲವಾಗಿರಬೇಕು. ಭಾರತದ ಆರ್ಥಿಕ ವ್ಯವಸ್ಥೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆಗಳು ಪ್ರಯೋಜನವಾಗಿಲ್ಲ. ಮೋದಿಯವರು ಕೇವಲ ಉತ್ತಮ ಭಾಷಣಕಾರರು, ಆದರೆ ಆರ್ಥಿಕ ತಜ್ಞರಲ್ಲ ಎಂದರು.
ಸಂಸದ ನರೇಂದ್ರ ಮೋದಿ ಅವರು ಖಂಡಿತವಾಗೂ ಉತ್ತಮ ಭಾಷಣಗಾರರು ನರೇಂದ್ರ ಮೋದಿ ಅವರು, ಆದರೆ ಒಳ್ಳೆಯ ಆರ್ಥಿಕ ತಜ್ಞರಲ್ಲ ಅಂತ ಹೇಳಬೇಕಾದ್ರು ಇಷ್ಟಪಡ್ತೀನಿ. ಇವತ್ತು ಏನಾಗಿದೆ, ನಮ್ಮ ಏನ್ ಡೆವಲಪ್ಮೆಂಟ್ ಇದೆ ಇಲ್ಲಿ, ಬಿಲ್ಡಿಂಗ್ ರೇಟ್ ಯಾವ ಮಟ್ಟಕ್ಕೆ ಹೋಗ್ತಾಯಿತ್ತು, ಇಲ್ಲಿ ವ್ಯವಹಾರಗಳು ಯಾವ ಮಟ್ಟಕ್ಕೆ ನಡೀತಾಯಿತ್ತು ಅಂತ ನಿಮ್ಗಾಗಿ ಲೋಕಲ್ ಇರೋರು ಗೊತ್ತಾಗುತ್ತೆ. ಇವಾಗ ಎಲ್ಲರೂ ಕಷ್ಟ ಇರುತ್ತೆ. ನೀವು ಏನೋ ಒಂದು ನಮ್ಮ ಬಿಲ್ಡಿಂಗ್ ಸೇಲ್ ಮಾಡಬೇಕು, ನಮ್ಮ ಏನ್ ಮನೆ ಕಟ್ಕೊಳ್ಬೇಕು, ಏನೋ ಮದುವೆ ಮಾಡಬೇಕು, ಇಲ್ಲ ಮಕ್ಕಳನ್ನ ಓದಿಸ್ಬೇಕು ನಮ್ಮ ಮನೆ ಹೋಗ್ತೀರ, ಇವೆಲ್ಲ ಸೇಫ್ ಕಲೆಕ್ಷನ್ ಎಲ್ಲ ಕಡಿಮೆ ಆಗುವಂತ ಒಂದು ಕೆಲಸಗಳಾಯಿತು. ಇದು ಈ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ತರಬೇಕಾಯಿತು, ಅವರು ಭಾಷಣ ಮಾಡಕ್ ಅಷ್ಟೇಗಾಯಿತು ಅಂತ ನಾನು ಹೇಳ್ತೇನೆ. ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಮಾಜಿ ಪ್ರಧಾನಿ HD ದೇವೇಗೌಡರು ನಾಡು ಮತ್ತು ದೇಶಕ್ಕೆ ಹಲವಾರು ಕೊಡುಗೆ ನೀಡಿ ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ಇಂಥ ನಾಯಕನ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ದುಡಿಯುವ ಕಾರ್ಯಕರ್ತರು JDS ಪಕ್ಷಕ್ಕೆ ಅವಶ್ಯಕತೆ ಇದೆ ಎಂದರು. ಮಣ್ಣಿನ ಮಗ ಎಂದೇ ಹೆಸರುವಾಸಿ ಆಗಿರ್ತಕ್ಕಂಥ ಅಪ್ಪಾಜಿಯವರು ಈ ಇಡೀ ವಯಸ್ಸಿನಲ್ಲೂ ಕೂಡ 85ನೇ ವಯಸ್ಸಿನಲ್ಲೂ ಕೂಡ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಕೆಲಸಕ್ಕೆ ಅವರು ಹೋರಾಟ ಮಾಡತಕ್ಕಂಥ ರೀತಿ, ಓಡಾಡತಕ್ಕಂಥ ಒಂದು ರೀತಿ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಟಿವಿ ಮಾತು. ತಾಲೂಕು ಪಂಚಾಯತಿ ಸದಸ್ಯ ಬೇಗೂರು ಮುನಿರಾಜು, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಅರ್ಜುನ್, JDS ಮುಖಂಡರಾದ ರಾಜಣ್ಣ, ಗಂಗರಾಜು, ದೊಡ್ಡಬೆಲೆ ಗಂಗಣ್ಣ ಇತರರು ಇದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಔಷಧಿ ವ್ಯಾಪಾರಿಗಳ ದಿನ ಆಚರಿಸಿ ಹಿರಿಯ ವ್ಯಾಪಾರಿಗಳನ್ನ ಸನ್ಮಾನಿಸಲಾಯಿತು. ಹೊಸ ಔಷಧಿಗಳ ಆವಿಷ್ಕಾರ, ಔಷಧಿಗಳನ್ನು ಬಳಸುವ ರೀತಿ ಹಾಗೂ ಅದನ್ನು ಮಾರುಕಟ್ಟೆ ಮಾಡುವ ರೀತಿಯಲ್ಲಿ ಇಂದು ಫಾರ್ಮಾಸಿಸ್ಟರ್ಗಳು ವೈದ್ಯರಂತೆ ಮುಖ್ಯರಾಗಿದ್ದಾರೆ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕು ವೈದ್ಯರ ಸಂಘದ ಅಧ್ಯಕ್ಷ ಡಾ ಸಿ ಜಗದೀಶ್ ತಿಳಿಸಿದರು. ಪಟ್ಟಣದಲ್ಲಿ ನಡೆದ ವಿಶ್ವ ಫಾರ್ಮಸಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಆರೋಗ್ಯ ಎಂದ ತಕ್ಷಣವೇ ನಾವು ವೈದ್ಯರೊಂದಿಗೆ ಫಾರ್ಮಾಸಿಸ್ಟರ್ಗಳನ್ನು ನೆನೆಸಿಕೊಳ್ಳಬೇಕು. ಇಂದು ಹೊಸ ಹೊಸ ಔಷಧಿಗಳು ಮಾರುಕಟ್ಟೆಗೆ ಬರುತ್ತಿರುವುದಕ್ಕೆ ಅವರೇ ಕಾರಣ ಹಾಗೂ ಇಂದು ವೈದ್ಯರೊಂದಿಗೆ ಕೈಜೋಡಿಸಿ ಉತ್ತಮವಾಗಿ ಜನರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಇವರ ಪಾತ್ರ ಇದ್ದು ಇವರು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಡಾಕ್ಟರ್ ಬರೆಯೋದಷ್ಟೇನೆ, ಬಟ್ ಅದನ್ನು ಡಿಸ್ಪೆನ್ಸ್ ಮಾಡಿ ಅದನ್ನು ಹೇಳೋದೆಲ್ಲದನ್ನೂ ಫಾರ್ಮಸಿಸ್ಟ್ಗೆ ಸೇರಿದ್ರು. ಅಲ್ಲದೇ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ, ನಮ್ಮ ಅಕ್ಷರಗಳು ಅವ್ರು ಅದ ಹೆಂಗೆ ಓದ್ತಾರೋ ಅದು ಹೆಂಗೆ ತರ್ಜಮೆ ಮಾಡ್ತಾರೆ ಭಾಳ ಸರ್ತಿ ನಾನೇ ಒಂದೊಂದು ಸರ್ತಿ ನಾವು ಬರ್ದಿದ್ದೆ ನನಗೆ ಓದಕ್ಕಾಗ ನಡೆದಿರೋದಿ ತಾಲೂಕು ವೈದ್ಯಾಧಿಕಾರಿ ಗಣೇಶ್ ಮಾತನಾಡಿ, ವೈದ್ಯರಂತೆಯೇ ಫಾರ್ಮಾಸಿಸ್ಟರ್ಗಳ ಪಾತ್ರವು ಮುಖ್ಯವಾಗಿದ್ದು ಇವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿ ಕೆಲಸ ಮಾಡಬೇಕಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿ, ಸಮಾಜದಲ್ಲಿ ವೈದ್ಯರು ಹಾಗೂ ಫಾರ್ಮಾಸಿಸ್ಟರ್ಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದರು. ಇಷ್ಟಿದ್ರೂ ಕೂಡ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಈ ಒಂದು ಸಮಾರಂಭವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿದ್ದೀರ, ತಮಗೆಲ್ಲರಿಗೂ ಧನ್ಯವಾದಗಳನ್ನು. ಯಾಕಂದ್ರೆ ಆರೋಗ್ಯ ಅಂದಾಗ ವೈದ್ಯರ ನೆನಪು ಹೇಗಾಗುತ್ತ, ಹಾಗೆ ಅದರ ಜೊತೆಗೆ ಈ ಫಾರ್ಮಸಿ ಕಲಿತಂತವರ ನೆನಪು ಕೂಡ ಆಗುತ್ತೆ. ಇದು ಒಂಥರ ಅವಿಭಾಜ್ಯ ಅಂಗ, ಯಾಕಂದ್ರೆ ವೈದ್ಯರಿಂದನೇ ಆರೋಗ್ಯ ಸಾಧ್ಯ ಇಲ್ಲ, ಅದಕ್ಕೆ ವೈದ್ಯರು ಮತ್ತೆ ವೈದ್ಯರು ಬೇರೆಯವರು ಕೂಡ ಅವಶ್ಯಕತೆ ಇದೆ. ಹಾಗಿರ್ಬೇಕಾದ್ರೆ ಈ ಫಾರ್ಮಸಿ ಫೀಲ್ಡ್ ಏನಾಗಿದೆ ಅಂದ್ರೆ ಕೋಟ್ಯಾಂತರ ರೂಪಾಯಿಗಳಷ್ಟು ಮೌಲ್ಯಗಳಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ರಿಸರ್ಚ್ ಅಂತ ಏನು ಡೆವಲಪ್ಮೆಂಟ್ ನಡೀತಾ ಇದೆ ಸಾಕಷ್ಟು ಔಷಧಿಗಳ. ರೋಟರಿ ಕ್ಲಬ್ನ ಅಧ್ಯಕ್ಷ ಮಿಲಿಟರಿ ಶಿವಣ್ಣ ಮಾತನಾಡಿ, ದೇಶ ಕಾಯುವ ಸೈನಿಕ ದೇಶಕ್ಕೆ ಎಷ್ಟು ಮುಖ್ಯವೋ ಅದೇ ರೀತಿ ದೇಶದಲ್ಲಿ ವೈದ್ಯರು ಫಾರ್ಮಾಸಿಸ್ಟರ್ಗಳು ಮುಖ್ಯವಾಗಿದ್ದು ಇವರ ಸೇವೆ ಬಹಳ ಪ್ರಶಂಸನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ 54 ವರ್ಷಗಳಿಂದ ಫಾರ್ಮಾಸಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಪ್ರದೀಪ್ ಮೆಡಿಕಲ್ನ CS ಶಿವಣ್ಣ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಾರ್ಮಾಸಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಹನುಮಂತಯ್ಯ ಇವರುಗಳನ್ನು ಸನ್ಮಾನಿಸಲಾಯಿತು. ಔಷಧಿ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ SG ಸುರೇಶ್, ಉಪನ್ಯಾಸಕ ಸಿ ರವಿಕುಮಾರ್, ಸಂಘದ ರಾಜ್ಯ ಪರಿಷತ್ ಸದಸ್ಯ CA ನಿರೂಪ್ ರಾವತ್, ಫಾರ್ಮಾಸಿಸ್ಟ್ ಪ್ರದೀಪ್, MS ಮಹೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಆರೋಗ್ಯ ಚೇತರಿಕೆಗೆ ಪ್ರಾರ್ಥಿಸಿ ನೆಲಮಂಗಲದ ಚಿಕ್ಕನಹಳ್ಳಿಯಲ್ಲಿ ಪೂಜೆ ಸಲ್ಲಿಸಲಾಯಿತು.
ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲು ಹೋಬಳಿಯ ಚಿಕ್ಕನಹಳ್ಳಿಯ ಶ್ರೀ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿಯವರ ಆರೋಗ್ಯದಲ್ಲಿ ಚೇತರಿಕೆ ಆಗಲಿ ಎಂದು ಪ್ರಾರ್ಥಿಸಿ ಜೆಡಿಎಸ್ ಮುಖಂಡರು ಸಿದ್ದರಾಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಾಗ ರೈತರ ಪರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ರೈತರ ಕಣ್ಮಣಿಯಾಗಿದ್ದಾರೆ. ಅವರು ಬೇಗ ಚೇತರಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಬೇಕೆಂಬುದೇ ನಮ್ಮೆಲ್ಲರ ಆಶಯ ಎಂದರು. ಆಪರೇಷನ್ ಆಗಿದೆ ಅಂತ ನೆಲ್ಲರಿಗೂ ಗೊತ್ತು. ನಾವೆಲ್ಲರೂ ಇವಾಗ ಸಿದ್ದರಾಮೇಶ್ವರನ್ನ ಆ ದೇವರನ್ನ ಕೇಳಿಕೊಂಡು ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಡಲಿ ಅಂತಕ್ಕಂಥದ್ದು, ಆರೋಗ್ಯವನ್ನ ಕೊಟ್ಟು ನಮ್ಮೆಲ್ಲರ ಒಂದೇ ಒಂದು ಯೋಜನೆ ಕೊಡಿ ಅಂತ ಅಂದ್ರೆ, ನಮ್ಮ ತೆಲಗಪ್ಪಾಜಿಯವರನ್ನ ನೋಡಿರುತ್ತವೆಲ್ಲರೂ. ತೆಲಗಪ್ಪಾಜಿಯವರು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಳ್ಳೆಯ ಪೂಜೆಯನ್ನ ಮಾಡಿ ಅವರಿಗೆ ಆರೋಗ್ಯವನ್ನ ಕೊಡಪ್ಪ ದೇವರು ಅಂತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ತೆಲಗಪ್ಪಾಜಿಯವರು ಮತ್ತು ಚಂದ್ರಣ್ಣನವರು ಎಲ್ಲರೂ ಗೋಪಿಯವರು ಎಲ್ಲರೂ ಕೂಡ ಮಾಡುದು ಕುಮಾರ ಅವರು ಎಲ್ಲರೂ. ತಾಲೂಕು ಪಂಚಾಯತಿ ಸದಸ್ಯ ಬೇಗೂರು ಮುನಿರಾಜು, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಅರ್ಜುನ್, ಮುಖಂಡರಾದ ರಾಜಣ್ಣ, ಗಂಗರಾಜು, ದೊಡ್ಡಬೆಲೆ ಗಂಗಣ್ಣ, ಕೃಷ್ಣಪ್ಪ, ಅನಂತರಾಮು ಇತರರು ಇದ್ದರು. ದೇವನಹಳ್ಳಿಯಲ್ಲಿ ಸಂಭ್ರಮ ಸಡಗರದಿಂದ ವಿಜಯದಶಮಿ ಆಚರಿಸಲಾಯಿತು. ಕಚೇರಿಗಳು, ಅಂಗಡಿಗಳು ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದವು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಜೋರಾಗಿತ್ತು. ಅದರಲ್ಲೂ ಆಯುಧ ಪೂಜೆಯ ಸಡಗರ ಎಲ್ಲೆಲ್ಲೂ ಮನೆ ಮಾಡಿತ್ತು. ವಾಹನಗಳು, ಕಚೇರಿಗಳಲ್ಲಿಯೂ ಪೂಜೆ ಜೋರಾಗಿತ್ತು. ಮಾರ್ಕೆಟ್ನಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ನಡುವೆಯೂ ದಸರಾ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲೂ ಹಬ್ಬದ ಸಂಭ್ರಮ ಜೋರಾಗಿತ್ತು. ಮಾರ್ಕೆಟ್ನಲ್ಲಿ ಹೂವು, ಬಾಳೆಕಂಬ, ಬೂದುಕುಂಬಳಕಾಯಿ, ನಿಂಬೆಹಣ್ಣಿನ ವ್ಯಾಪಾರ ಜೋರಾಗಿ ನಡೆದಿತ್ತು. ಬೆಲೆ ಏರಿಕೆ ಇದ್ದರಿಂದ ಜನ ಚೌಕಾಸಿ ಮಾಡಿ ತಮಗೆ ಬೇಕಾದ ವಸ್ತುಗಳನ್ನು ಕೊಂಡು ಹಬ್ಬ ಮಾಡಿದರು. ವಿಜಯಪುರದ ಬೆಸ್ಕಾಂ ಕಚೇರಿ ಆವರಣ ಬಾಳೆಕಂಬ ಮತ್ತು ಹೂವಿನಿಂದ ಸಿಂಗಾರಗೊಂಡಿತ್ತು. ಸಿಬ್ಬಂದಿ ಮತ್ತು ಅಧಿಕಾರಿಗಳು ವಿದ್ಯುತ್ ಉಪಕರಣಗಳಿಗೆ ಪೂಜೆ ಮಾಡಿ ಸಿಹಿ ಹಂಚಿದರು. ಮರಗೆಲಸಗಾರರು ತಮ್ಮ ಮನೆಯಲ್ಲಿಯೇ ತಾವು ಕೆಲಸಕ್ಕೆ ಬಳಸುವ ಗರಗಸ, ಉಳಿ, ಮರ ಕತ್ತರಿಸುವ ಯಂತ್ರ, ಮರದ ಹಲಗೆ ಮುಂತಾದ ವಸ್ತುಗಳನ್ನು ಇಟ್ಟು ಪೂಜೆ ಸಲ್ಲಿಸಿದರು. ಇನ್ನು ಗಾರೆ ಕೆಲಸದವರು ತಮ್ಮ ಮನೆಗಳಲ್ಲಿ ವರ್ಷವಿಡೀ ತಮ್ಮ ಜೀವನಕ್ಕೆ ಬೇಕಾದ ಅನ್ನ ದುಡಿಯುವ ಸಲಕರಣೆಗಳಾದ ಕರಣೆ, ಮೂಲೆಮಟ್ಟ, ಅಳತೆ ಟೇಪುಗಳನ್ನು ಆಯುಧ ಪೂಜೆ ಮಾಡಿದರು. ವಿಜಯಪುರದ ಗೌರಿಶಂಕರ ಚಿತ್ರಮಂದಿರದಲ್ಲೂ ಆಯುಧ ಪೂಜಾ ಕಾರ್ಯಕ್ರಮ ಜರುಗಿತು. ಸಿನಿಮಾದ ರೀಲ್ ರನ್ ಮಾಡುವ ಪ್ರೊಜೆಕ್ಟರ್ಗಳಿಗೂ ಪೂಜೆ ಮಾಡಿ ಸಿನಿಮಾ ಪ್ರದರ್ಶನ ಮಾಡಲಾಯಿತು. ವಾಹನಗಳ ಪೂಜೆಯೂ ಜೋರಾಗಿಯೇ ಇತ್ತು. ಶಾಲಾ ವಾಹನಗಳು, ಖಾಸಗಿ ಬಸ್ಗಳು, ಬೈಕ್, ಕಾರು, ಹೀಗೆ ಜನರು ಸಡಗರದಿಂದ ತಮ್ಮ ವಾಹನ ಸಿಂಗರಿಸಿ ಆಯುಧ ಪೂಜೆ ಮಾಡಿದರು. ಒಟ್ಟಾರೆ ಆಯುಧ ಪೂಜೆ ಸಡಗರ ಸಂಭ್ರಮದಿಂದ ಆಚರಿಸಲ್ಪಟ್ಟಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.